ನಂದು ಮಿಡ್ಲ್ ಸ್ಕೂಲ್ ಸೇರುವಾಗ ನಿಮ್ ತಂದೆ ಹೆಸರು ಅಂತ ಬರೀತಾರಲ್ಲ, ಅವಾಗ ಡಿ ಆರ್ ಶಾಂತಾ ಅಂದಿದ್ದಕ್ಕೆ ನನ್ನ ಹೆಸರು ಡಿ ಆರ್ ಗೋವಿಂದರಾಜ್ ಅಂದ್ರೆ ನಂದು ಡಿ ಆರ್ ಮಾಡಿದ್ರು. ಹಾಗಾಗಿ ಡಿ ಆರ್ ಗೋವಿಂದರಾಜ್ ಅಂತ ಎಜುಕೇಶನ್ ಅಲ್ಲೆಲ್ಲ ಡಿ ಆರ್ ಗೋವಿಂದರಾಜ್ ಅಂತಾನೆ ಇದೆ. ಅಂದ್ರೆ ನನ್ನ ಸರ್ನೇಮ್ ಏನಂದ್ರೆ ನಾವು ಎಲ್ಲರೂ ಡಿ ಆರ್ ಅಂತ ಇಟ್ಕೊಡ್ತೇವೆ. ಹಾಗಾಗಿ ಡಿ ಆರ್ ಅಂತ ಬರ್ಬೋದು ರೂಢಿಯಲ್ಲಿದೆ. ಈಗ ನಮ್ಮ ಮಕ್ಕಳಿಗೂ ಅಷ್ಟೇ ಡಿ ಆರ್ ಅಂತ ಕೊನೆಯಲ್ಲಿ ಇರ್ತೇವೆ. ಅವನು ಕೃಷ್ಣ ಡಿ ಆರ್ ಮತ್ತೆ ಶ್ರೀನಿವಾಸ್ ಡಿ ಆರ್ ಈಗ ಜಗದೀಶ್ ಡಿ ಆರ್ ಇಟ್ಕೊಂಡಿರ್ತೇವೆ. ಸರ್, ಈಗ ನಿಮ್ಮ ಕಲಾಕೃತಿಗಳು ನೀವೇನ್ ಮಾಡ್ತೀರಾ, ರೇಖಾಚಿತ್ರಗಳಾಗಿರಲಿ ಅದೆಲ್ಲ ಪೇಪರ್ ಮೇಲೆ ಮಾಡೋದಲ್ವಾ? ಪೇಪರ್ ಮೇಲೆ ನೀವು ಡ್ರಾಯಿಂಗ್ ಅನ್ನ ಮೊದಲೇನಂತ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡ್ಕೊಳ್ತಾರೆ ಪೆನ್ಸಿಲ್ ಅಲ್ಲಿ, ಆಮೇಲೆ ಅದು ಇಂಕ್ ಪೆನ್ ರೋಟರಿ ಇಂಕ್ ಅಲ್ಲಿ ಡ್ರಾಯಿಂಗ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಬಣ್ಣ ತುಂಬೋದು. ನೀವು ವಾಟರ್ ಕಲರ್ ಇಲ್ಲ, ವಾಟರ್ ಕಲರ್ ಮಾಡ್ಬೇಕಾದ್ರೆ ಲೈನ್ ಡ್ರಾಯಿಂಗ್ ಇದು ಪೆನ್ ಡ್ರಾಯಿಂಗ್ ಮಾಡಲ್ಲ, ಪೆನ್ಸಿಲ್ ಲೈನ್ ಇರುತ್ತೆ ಅದ್ರ ಮೇಲೆ ಕಲರ್ ಹಾಕೊಂಡು ಹೋಗ್ತದೆ. ಕೊನೆಯಲ್ಲಿ ಪೆನ್ಸಿಲ್ ಇದು ಬ್ರಷಲ್ಲೇ ಔಟ್ ಲೈನ್ ಎಲ್ಲ ಕಟ್ತದೆ, ಅದು ಪರ್ಫೆಕ್ಟ್ ಆಗಿ ಅದರಲ್ಲೇ ಮಾಡ್ತದೆ. ಅದೇ ನಾನು ಅಂತ ಪೇಂಟಿಂಗ್ ಏನು ಜಾಸ್ತಿ ಮಾಡಲಿಲ್ಲ, ಯಾಕಂದ್ರೆ ಎಜುಕೇಶನ್ ಇದ್ರಲ್ಲಿ ಸೇರ್ಕೊಂಡಿದ್ರಿಂದ ಹುಡುಗರಿಗೆ ಹೇಳ್ಕೊಡೋದೇ ಇದಾಯಿತು. ಮತ್ತೆ ಆನಾಸುಬ್ರಾಯರು ಒಳ್ಳೆ ಇದಾಗಿದ್ದರು, ಅವರು ನೂರು ವರ್ಷದ ಮೇಲೆ ಆಯ್ತು ಇವಾಗ ಅದು ಕಲಾಮಂದಿರ ಓಪನ್ ಆಗಿ. ಅಲ್ಲೇನೆ ಅಂದ್ರೆ ಅವರು ಕೆಲವೆಲ್ಲ ನನಗೆ ಹೇಳ್ಕೊಟ್ಟೆ, ಇದನ್ನ ನಾನು ಫಾಲೋ ಮಾಡ್ಕೊಂಡು ಬಂದಿರ್ತೇನೆ. ಯಾಕಂದ್ರೆ ಕೆಲವರು ಬರ್ತಾರೆ, ನಾವು ಒಂದು ಪೇಂಟಿಂಗ್ ಮಾಡಬೇಕು ಗಣೇಶನ್ ಮಾಡಬೇಕು ಅಂತ ಬರ್ತಾರೆ, ಅಂದ್ರೆ ಅವ್ರಿಗೆ ಡ್ರಾಯಿಂಗ್ ಡಿಪ್ಲೊಮಾ ಮಾಡಬೇಕು ಅಂತ ಆಗ್ಲಿ ಎಕ್ಸಾಮ್ ಕಟ್ಟಬೇಕು ಅಂತ ಅದೇ ಇರಲ್ಲ, ಅವ್ರು ಸುಮಾರು ಬರೆಯಕ್ಕೆ ಬರುತ್ತಲ್ಲ ಇಲ್ಲ ನಾನು ಗಣೇಶನ್ ಮಾಡಬೇಕು ಅಂತ ಅಂತವ್ರಿಗೆ ಉತ್ತೇಜನ ಕೊಡಬೇಕು ಅಂತ ನಮ್ಮ ಅನಾಥಬ್ರಾಯರ್ ನೋಡಿ ಅವ್ರು ಬಂದರು ಅವ್ರು ಮಾಡಿದ್ದು ತಪ್ಪು ಅಂತ ಹೇಳಬಾರ್ದು, ಅವ್ರು ಕರೆಕ್ಷನ್ ಮಾಡಿ ಅವ್ರು ಕಲರ್ ಮಾಡ್ತಾರೆ, ಅದು ಅವರ ಮುಖಾಂತರ ಒಂದಷ್ಟು ಅವ್ರಿಗೆ ಎರಡು ಮೂರು ಪೀಳಿಗೆ ಹೋಗುತ್ತೆ. ಜನ ನಮ್ಮ ತಾತ ಮಾಡಿದ್ದು ಮುಂತಾದ ಆ ಹೆಸರು ಉಳ್ಕೊಳ್ಳುತ್ತೆ, ಅದಕ್ಕೆ ನೀವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ತುಂಬ ಜನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೇನೆ, ಆ ಥರ ಕಲ್ತವ್ರು ಜಾಸ್ತಿ ಇದ್ದಾರೆ. ಆಮೇಲೆ ಕೆಲವರು ಡಿಪ್ಲೊಮಾ ಇದನ್ನು ಕಟ್ಟೋದಕ್ಕೆ ಇಷ್ಟಪಟ್ಟವ್ರಿಗೆ ಡಿಪ್ಲೊಮಾ ಅಂತೇಳಿ ಹೇಳ್ಕೊಟ್ಟಿದ್ದೆ. ಅವಾಗ ಏನಂದ್ರೆ ಒಂದು ಅನುಕೂಲ ಇತ್ತು ಮಕ್ಕಳಿಗೆ, ಇವಾಗ ತಂಗಿ ಇದೆಲ್ಲ ಇಂದು ಮನೆಯಲ್ಲಿ ಇದ್ಕೊಂಡೆ ತಂಗಿ ಕಟ್ಟಬಹುದು ಎಲ್ಲ ಇದೆಯಲ್ಲ, ಅದೇ ರೀತಿಯಿಂದ ಅವಾಗ ಏನಂದ್ರೆ ಅವರ ಜಾಬ್ ಹೋಗ್ಕೊಂಡು ಜಾಬ್ ಮುಗಿಸಿ ಬಂದ ಮೇಲೆ ಸಾಯಂಕಾಲ ಸ್ಟಡಿ ಮಾಡಬಾರ್ದು ಅಂತ ಒಂದು ಇದು ಅವ್ರು ಇದು ಮಾಡಿದ್ರು ಅನ್ನೋದಭಿಪ್ರಾಯ. ಹಾಗಾಗಿ ನಮ್ಮ ಕಲಾಮಂದಿರ ಶಾಲೆಯಲ್ಲಿ ತುಂಬ ಹುಡುಗರು ದೊಡ್ಡವರು ಎಕ್ಸಾಮ್ ಇದು ಅವರವರ ಕೆಲಸದಲ್ಲಿ ಇದ್ಕೊಂಡು ಕೆಲಸ ಮುಗಿದ್ಮೇಲೆ ಒಂದು ಎರಡು ಗಂಟೆ ಕಾಲ ಬಂದು ಡ್ರಾಯಿಂಗ್ ಕಲಿತಾರೆ, ಹವ್ಯಾಸಿ ಕಲಿತಿದ್ರು. ಆಮೇಲೆ ಅವರ ಎಕ್ಸಾಮ್ ಮುಗಿಸ್ತಾ ಇದ್ವಿ, ಅವರ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ತಂದಿದ್ದಾರೆ. ಅಂದ್ರೆ ದಿನಪೂರ್ತಿ ಇರಬೇಕು ಅಂತೇನಿಲ್ಲ, ಈಗಿನ ಕಾಲದಲ್ಲಿ ಈಗೇನಾಗಿದೆ ಅಂದ್ರೆ ಎಷ್ಟು ಟೈಮಿಂದ ಎಷ್ಟು ಟೈಮ್ ಇರಲೇಬೇಕು ಅಂತ ರೂಲ್ಸ್ ಆಗಿದೆ. ಅವಾಗೇನಂದ್ರೆ ಆ ಥರ ಅವರು ತಗೊಂಡಿರಲಿಲ್ಲ ಅನ್ನೋದಭಿಪ್ರಾಯ. ಏನ್ ಹೇಳೋದು ಅಂದ್ರೆ ನೋಡಿ, ಹುಡುಗರು ಬಂದು ಕಲಿಯವರು ಕಲಿತಾರೆ, ಈ ಕೆಲವರು ಅವರು ಏನೋ ಮನೆ ಸಂಸಾರ ಎಲ್ಲ ಕಟ್ಕೊಂಡಿರ್ತಾರ, ಆದ್ರೂ ಡ್ರಾಯಿಂಗ್ ಕಲಿಬೇಕು ಅದನ್ನ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಅಂತವ್ರು ಪ್ರೋತ್ಸಾಹ ಕೊಡಬೇಕು, ಅದರಿಂದ ಅವರು ಮುಂದೆ ಬರ್ತಾರೆ ಅಂತ. ಹಾಗಾಗಿ ಮಾಡಿದ್ರಿಂದ ತುಂಬಾ ಜನ ಎದಿಕೆ ಇದ್ರಲ್ಲಿ ಎಜುಕೇಶನ್ ಓದ್ತಾನೋ ಎಕ್ಸಾಮ್ ಕಟ್ಟಿದ್ದಾರೆ, ಕೆಲವರು ಆಫೀಸ್ ಕೆಳಗೆ ಹೋಗಿ ಬಂದು ಎಕ್ಸಾಮ್ ತಗೊಂಡಿದ್ದಾರೆ, ಆದ್ರೆ ಒಳ್ಳೆ ರಿಸಲ್ಟ್ ಎಲ್ಲರೂ ತಂದಿದ್ದಾರೆ, ಅದನ್ನೇನು ತೊಂದರೆ ಆಗಿಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ ಅಲ್ಲೇ ಇರಬೇಕು ಅನ್ನೋದ್ರಿಂದ ತುಂಬಾ ಜನಕ್ಕೆ ಡ್ರಾಯಿಂಗ್ ಕಲಿಯೋದು ಕಷ್ಟವಾಗ್ತಾ ಇದೆ. ಯಾಕಂದ್ರೆ ಅವರಿಗೆ ಸುಮಾರ ಬರೀತಾರೆ ಅಂದ್ರೆ ಹೇಳ್ಕೊಡ್ಬೇಕು ಅನ್ನೋದ್ರೆ ಹೇಳ್ಕೊಡೋ ಟೀಚರ್ಸ್ ಬೇಕು, ಅಥವಾ ರೆಗ್ಯುಲರ್ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಆಗಲ್ಲ, ಆಮೇಲೆ ಮನೆ ಜೀವನ ನಡೆಸೋದು ಕಷ್ಟ ಆಗುತ್ತೆ ಅವರು ಆಫೀಸ್ಗೆ ಹೋಗದೇ ಇದ್ರೆ. ಆ ಕಾರಣದಿಂದ ಈಗಿನಲ್ಲಿ ಆ ಥರ ಉತ್ತೇಜನ ಸಿಗ್ತಾ ಇಲ್ಲ ಜನಕ್ಕೆ, ಯಾಕಂದ್ರೆ ಮುಖಾಲ್ವಾಸಿ ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ಹೇಳ್ಕೊಡೋ ಇವರು ಯಾರು ಇಲ್ಲ. ಮತ್ತೇನಂದ್ರೆ ಎಕ್ಸಾಮ್ ಕಟ್ಟೋದು ಕೊಡಲ್ಲ ಅವರು, ರೆಗ್ಯುಲರ್ ಬರ್ತಾ ಇದ್ರೆ ಕಟ್ಕೊಂಡು ಈ ಥರ ಎಲ್ಲ ಆಗಿ
ಅದು ಕುಂಠಿತವಾಗಿದೆ. ಏನಿದ್ರು ಇವಾಗ ಚಿತ್ರಕಲಾ ಪರಿಷತ್ತು ಈ ಕಡೆ ಅಲ್ಲಿ ಒಲವು ಜಾಸ್ತಿ ಇದೆ ಜನಕ್ಕೆ, ಅಲ್ಲಿ ಹೋಗ್ತಾ ಕೊಡ್ತಾರೆ. ಇಲ್ಲಿ ಕಲಾಮಂದಿರಕ್ಕೆ ಬಂದು ಸೇರಿದ್ರು ಒಂದೆರಡು ದಿನ ಆದ್ಮೇಲೆ ಇಲ್ಲಿ ಚಿಕ್ಕದು ಅಲ್ಲಾದ್ರೆ ಒಳ್ಳೆಯ ತಿಳಿದೆ ಅನ್ನೋತರ ಭಾವನೆ ಇಂದ ಇಲ್ಲಿಂದ ಬಿಟ್ಟು ಅಲ್ಲೋಗಿ ಸೇರ್ಕೊಡ್ತಿದ್ದಾರೆ. ಅಂದ್ರೆ ನಮ್ಮಲ್ಲಿ ಒಂದು ಇದಿಲ್ಲ, ಯಾಕಂದ್ರೆ ಒಂದು ಕ್ರಮ ಇಲ್ಲ ಈ ತರನೇ ಮಾಡ್ಬೇಕಂತ. ಯಾಕಂದ್ರೆ ಈಗ ಸಂಗೀತದಲ್ಲಿದೆ, ಸಂಗೀತದಲ್ಲಿ ಅವರು ಮನೆಯಲ್ಲಿ ಗೃಹಿಣಿ ಆಗಿರ್ಬೋದು, ಕೆಲಸದಲ್ಲಿ ಇರ್ಬೋದು, ವಯಸ್ಸಾಗಿರ್ಬೋದು, ಅದೇ ಸಂಗೀತ ಕಲಿಬೇಕು ಅಂದ್ರೆ ಅದನ್ನ ಹೇಳ್ಕೊಡೋರು ಇದ್ದಾರೆ. ಹಾಗೆ ಡ್ಯಾನ್ಸ್ ಕೂಡ ಅದೇ ರೀತಿ ಹೋಗ್ತಾ ಇದೆ. ಡ್ಯಾನ್ಸ್ಗೆ ಸ್ಕೂಲಲ್ಲಿ ಅವರು ಎಕ್ಸಾಮ್ ಮಾಡ್ತಿರ್ತಾರೆ, ಓದ್ತಿರ್ತಾರೆ ಹುಡುಗರು, ಸಾಯಂಕಾಲದಲ್ಲಿ ಒಂದು ಗಂಟೆ ಅರ್ಧ ಗಂಟೆ ಹೋಗಿ ಇದು ಮಾಡ್ತಾರೆ. ಕೆಲವರು ವಾರದಲ್ಲಿ ಎರಡು ದಿನ ಹೋಗಿ ಬರ್ತಾರೆ, ಅವರು ಎಕ್ಸಾಮ್ ಕಟ್ತಾರೆ ಡ್ಯಾನ್ಸ್ ಇದರಲ್ಲಿ, ಅದರಿಂದ ಅವರು ಉತ್ತೀರ್ಣರಾಗ್ತಿದ್ದಾರೆ. ಆದ್ರೆ ನಮ್ಮ ಚಿತ್ರಕಲೆಯಲ್ಲಿ ಏನಾಗಿದೆ ಅಂದ್ರೆ ಆ ತರ ಪ್ರೋತ್ಸಾಹ ನಿಂತೋಗಿದೆ. ಅಂದ್ರೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಅದು ಸುದ್ದಿನೇ ಇಲ್ಲ. ಸರ್, ಈಗ ನೀವು ಟ್ರೆಡಿಷನಲ್ ಪೇಂಟಿಂಗ್ ಅನ್ನು ಹೇಳ್ಕೊಡ್ತಾ ಇದ್ರಿ, ಆ ಒಂದು ಟೈಮಲ್ಲಿ ನಡೆಸ್ಕೊಡ್ತಾ ಇದ್ರಿ, ಕಲಿಸ್ಕೊಡ್ತಾ ಇದ್ರಿ. ಇವಾಗಿನ ಒಂದು ಕಲಾಕೃತಿಗಳು ಆರ್ಟಿಸ್ಟ್ಗಳು ಕಲಾವಿದರು ಮಾಡೋದು ನೋಡಿದಾಗ ನಿಮ್ಗೇನು ಅನ್ಸುತ್ತೆ? ಅಂದ್ರೆ ಅವಾಗಿಂದು ರೀತಿ ಮಾಡ್ತಾ ಇದ್ದಿದ್ದು ಮತ್ತೆ ಇವಾಗ ಮಾಡರ್ನ್ ಆರ್ಟ್ ಅಂತ ಮಾಡ್ತಾರೆ, ಅಬ್ಸ್ಟ್ರಾಕ್ಟ್ ಅಂತ ಮಾಡ್ತಾರೆ, ವಾಟರ್ ಕಲರ್ಸ್ ಬೇರೆ ಬೇರೆ ತರ ಲ್ಯಾಂಡ್ಸ್ಕೇಪ್ ಮಾಡ್ತಾರೆ, ಅದೆಲ್ಲ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ಅಂದ್ರೆ ನಿಮ್ ಭಾವನೆಗಳು ಏನು ಅಂತ ತಿಳಿಸ್ಕೊಟ್ರೆ ಚೆನ್ನಾಗಿ. ಅಂದ್ರೆ ಒಂದೇನಂದ್ರೆ ಟ್ರೆಡಿಷನಲ್ ಅನ್ನೋದು ಅನೇಕ ರೂಪದಲ್ಲಿ ಇದೆ. ಅದು ನನಗೆ ನಮ್ಮ ಗುರು ಸೂಫಿ ಅಂತ ಅವರು ಮುಸ್ಲಿಂ ಆದ್ರೂ ಅವರು ನಮಗೆ ಟ್ರೆಡಿಷನಲ್ ಬಗ್ಗೆ ತುಂಬಾ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಟ್ರೆಡಿಷನಲ್ ಅಲ್ಲಿ ನೀವು ಗಮನಿಸ್ಬೋದು, ಚಿತ್ರಕಲಾ ಪರಿಷತ್ಗೆ ಹೋದ್ರೆ ಟ್ರೆಡಿಷನಲ್ನೇ ಒಂದು ಆರ್ಟ್ ಗ್ಯಾಲರಿ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಟ್ರೆಡಿಷನಲ್ ಚಿತ್ರಗಳಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ನೋಡ್ಬೋದು ನೀವು. ಕೆಲವರು ಡ್ರಾಮಾ ಸ್ಕ್ರೀನ್ ತರ ಹಿಂದೆ ಬ್ಯಾಕ್ಗ್ರೌಂಡ್ ಬಳಸಿದ್ದಾರೆ, ಕೆಲವರು ನ್ಯಾಚುರಲ್ ಸೀನ್ ಅನ್ನು ಬಳಸಿದ್ದಾರೆ, ಕೆಲವರು ಏನಂದ್ರೆ ತಿನ್ ವರ್ಕ್ ಮಾಡಿದ್ದಾರೆ, ಕೆಲವರು ತಿಕ್ ವರ್ಕ್ ಮಾಡಿದ್ದಾರೆ. ಅಂದ್ರೆ ಶೈಲಿ ಹೀಗೆ ಅಂತೇನಿಲ್ಲ, ಮುಖ್ಯ ಏನು ಅಂದ್ರೆ ಸಾಂಪ್ರದಾಯಿಕ ಕಲೆ ಬೇಕು. ಅಂದ್ರೆ ಇವಾಗ ಒಂದು ನೋಡ್ಬೇಕು, ಇವಾಗ ಲಕ್ಷ್ಮಿ ಅಂತ ತಗೊಂಡ್ರೆ ಅವಳ ಜಡೆ ಹಾಕಿರ್ಬೇಕು, ಅವಳು ಹೀಗೆ ಕೂತಿರ್ಬೇಕು, ಒಡವೆಗಳು ಹಾಕ್ಬೇಕು, ಈ ತರ ಭಾವನೆಗಳು ಜಾಸ್ತಿ ಇರುತ್ತೆ. ಅದನ್ನ ಟ್ರೆಡಿಷನಲ್ ಅಂತ ತಗೊಂಡಿದ್ದೇವೆ. ಆದ್ರೆ ಏನಾಗುತ್ತೆ ಅಂದ್ರೆ ಈಗ ನಮ್ಗೆ ಹುಡುಗರಿಗೆ ಹೇಳ್ಕೊಡೋರು ಯಾರು ಇಲ್ಲ. ನನ್ನ ಭಾವನೆ ಪ್ರಕಾರ ಟ್ರೆಡಿಷನಲ್ ಹೇಳ್ಕೊಡೋರು ಯಾರು ಅಷ್ಟು ಕಮ್ಮಿ ಆಗಿದೆ, ಪರ್ಫೆಕ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಈಗ ಯಾವ್ದೋ ಒಂದು ಚಿತ್ರ ಇದ್ರೆ ಇದನ್ನ ಕಾಪಿ ಮಾಡಿ ಅದನ್ನ ನೀವು ಮಾಡಿ ಅಂತ ಕೊಡ್ತಾರೆ. ಆಮೇಲೆ ಹೊರಗಿನ ಜನ ಏನ್ ಮಾಡ್ತಾರೆ ಅಂದ್ರೆ ಅವರು ಇವಾಗ ಎಕ್ಸಿಬಿಷನ್ ಬಂದ್ರು, ಬಂದ್ ನೋಡ್ರೆ ಇಲ್ಲಮ್ಮ ನೀನ್ ಮಾಡಿರೋ ಟ್ರೆಡಿಷನಲ್ ಸರಿಗಿಲ್ಲ. ಯಾಕೆ ಅಂದ್ರೆ ಆ ತರ ಇಲ್ಲ, ಮೊದಲು ಹಳೆ ದೇಹದಿಂದ ಹಂಗೆ ಮಾಡ್ಬೇಕು. ಅಂದ್ರೆ ನೊಣಪ್ರತಿ ಎಂದಿದ್ರಲ್ಲ ಅದು ಎಂದಿದೆ, ಅದರಲ್ಲಿ ಕೆಟ್ಟಾಗಿದ್ರೆ ಅದನ್ನ ಕೆಟ್ಟಾಗೆ ಮಾಡ್ಬೇಕು, ಅದರಲ್ಲಿ ಇಲ್ಲ ನೀನ್ ಮಾಡಿದ್ವಿ ಅಂತ ಒಂದು ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ. ಅವರು ಸ್ವತಂತ್ರವಾಗಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈಗ ಒಂದು ಜಡೆಯಲ್ಲಿ ಏನೋ ಏನೋ ಒಂದಿದೆ ಅಂದ್ರೆ ಅದರಲ್ಲಿ ಏನಿದೆ ಅದನ್ನೇ ಕಾಪಿ ಮಾಡಲ್ಲ ಅಂತಿದೆ. ಆದ್ರೆ ಇವಾಗ ಒಂದು ಸ್ವಾನ್ ಇದೆ ಜಡದಿಲ್ಲೆಯಲ್ಲಿ, ಸ್ವಾನ್ ಹಾಕ್ಬೋದು, ಅಥವಾ ಒಂದು ಶಿವಲಿಂಗ ಕೊಟ್ಟು ಅದ್ರ ಸುತ್ತು ಡಿಸೈನ್ ಮಾಡಿರ್ತಾರೆ, ಆತರ ತಗೋಬಹುದು. ಸ್ವಂತಿಗೆ ಸ್ವಂತಿಗೆ ಬರ್ಬೇಕು, ಸ್ವಂತಿಗೆ ಬಂದ್ರೆ ಅದಕ್ಕೆ ಬೆಲೆ ಇರುತ್ತೆ. ಈಗ ಒಂದು ಹಾರ ಇದೆ, ಹಾರಕ್ಕೆ ಅವರು ಇವಾಗ ನಮ್ಗೆ ಬೇಕಾದಷ್ಟು ಚಿನ್ನದ ಅಂಗಡಿಗಳಿವೆ, ಅಲ್ಲಿ ಬೇಕಾದಷ್ಟು ಡಿಸೈನ್ ಒಡವೆಗಳಿವೆ, ಅದನ್ನ ಇವರು ಬಳಸೋದಕ್ಕೆ ಕೊಡ್ಬೇಕು, ಅದು ಕೂಡ ಚಿನ್ನದ ಒಡವೆ. ಈಗ ಮೈಸೂರು ಶೈಲಿಗೆ ತಂಜಾವೂರು ಶೈಲಿ ನಾವು ನಾರ್ಮಲಿ ಟ್ರೆಡಿಷನಲ್ಲಿ ನೋಡ್ತೀವಲ್ವ, ವ್ಯತ್ಯಾಸ ಏನಿದೆ? ಅಂದ್ರೆ ಎರಡು ಒಂದೇ, ಮಿನಿಮಮ್ ಎರಡು ಒಂದೇ ಇದೆ. ಆದ್ರೆ ಟ್ರೆಡಿಷನಲ್ ಅಲ್ಲಿ ಏನಂದ್ರೆ ಎರಡು ವಿಧ ಯಾಕೆ ಬಂತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡು ಒಂದು ರೂಪಾಯಿ ತಗೊಳ್ತವೆ. ನಮ್ಮಲ್ಲಿ ಡಿಸೈನ್ ಪ್ಯಾಟರ್ನ್ ಜಾಸ್ತಿ ತಗೊಳ್ತವೆ, ಅಂದ್ರೆ ಬಳ್ಳಿಗಳನ್ನ ಜಾಸ್ತಿ ಬಳಸ್ತವೆ.
ಬಳ್ಳಿ ಅಂತ ಜಾಸ್ತಿ ಇರುತ್ತೆ. ಒಡವೆಗಳಲ್ಲಿ ಆಗ್ಬೋದು, ತೀರೆಯಲ್ಲಿ ಆಗ್ಬೋದು, ಅಥವಾ ಬಾರ್ಡ್ರಲ್ಲಿ ಆಗ್ಬೋದು, ಬ್ಯಾಕ್ಗ್ರೌಂಡ್ ಅಲ್ಲಿ ಆಗ್ಬೋದು. ಹೀಗೆ ಅದು ಡಿಸೈನ್ ಫಾರ್ಮ್ ತಗೊಳ್ಳೋವಾಗ ನಾವು ಇದು ಲತಾ ಬಳ್ಳಿಗಳನ್ನೇ ಜಾಸ್ತಿ ಬಳಸ್ಕೊಂಡು ಹೋಗಿರ್ತಾರೆ. ಅದೇ ಕ್ರಾಂತಿಯವರು ಇದೇ ಚಿತ್ರ ಮಾಡ್ತಾರೆ, ಇದೇ ಕಾಪಿ ಇರುತ್ತೆ. ಆದ್ರೆ ಅವರೇನಂದ್ರೆ ತಿಕ್ಕ ಕೂರಿಸ್ಬೇಕು ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ. ಮೊದಲಿಗೆ ಏನಂದ್ರೆ ಮೈಸೂರು ಶೈಲಿಗೆ ಮೈಸೂರು ಶೈಲಿ ಇದ್ ಮಾಡ್ಬೇಕು ಅಂದ್ರೆ ಗೋಲ್ಡ್ ಸಿಟ್ಟು ತಿಂದು ಬರೋದು. ಅದೇ ರೀತಿತ್ತು ಅಂದ್ರೆ ನೀವು ಸೋನ್ ಪಾಪಡಿ ಮಾಡ್ತಿರಲ್ವ, ಅದ್ರ ಮೇಲೆ ನಾವು ಸಿಲ್ವರ್ ಟೈಪಲ್ಲಿ ಬರ್ತಿತ್ತು ಚಿನ್ನದ್ದು, ಅದನ್ನ ಬಳಸಿ ಮಾಡೋದು ಜಾಸ್ತಿ ಇತ್ತು. ಅವು ಹೆಚ್ಚು ಕಮ್ಮಿ ಒಂದು 300-400 ವರ್ಷ ಆದ್ರೂ ಅದು ಹಾಗೆ ಉಳ್ಕೊಳ್ಳೋದು ಪೇಂಟಿಂಗ್, ಹಾಗಾಗಿ ಅದನ್ನೇ ಬಳಸ್ತಿದ್ರು. ಇಲ್ಲೇನಂದ್ರೆ ಟ್ಯಾಂಡ್ಯೂ ಶೀಟ್ ಅಂತ ಸಿಗುತ್ತೆ ಗೋಲ್ಡ್, ಸ್ವಲ್ಪ ತಿಕ್ಕಾಗಿರುತ್ತೆ ಅದು. ಇವರು ತಮಿಳಿಯನ್ನು ಜಾಸ್ತಿ ಬಳಸ್ತಾರೆ, ಹಾಗಾಗಿ ಅದು ತಮಿಳ ಥರ ಆಗಿದೆ. ಅಷ್ಟು ಬಿಟ್ಟರೆ ಏನು ವ್ಯತ್ಯಾಸ ಏನಿಲ್ಲ. ಮತ್ತೆ ಅಂದ್ರೆ ಇವರು ನಾಟಕ ವರ್ಕ್ ಮಾಡ್ತಾರೆ ಮೈಸೂರು ಶೈಲಿ, ಅದೇ ಇವರು ಸ್ವಲ್ಪ ವರ್ಕ್ ವರ್ಕ್ ಮಾಡ್ತಾರೆ. ಹಾಗಾಗಿ ಅವರೇನಂದ್ರೆ ಸುಮ್ಮಗಲ್ಲು ಈ ತರದ ಮಿಕ್ಸಿಂಗ್ ಮಾಡಿ ಅದರಲ್ಲಿ ತಿಕ್ಕ ಕೂರಿಸ್ತಾರೆ. ಇಲ್ಲೇನಂದ್ರೆ ಗ್ಯಾಂಬೋಸ್ ಅಂತೇಳಿ ಚಿನ್ನಾಗಿ ಕೂರಿಸ್ತಾರೆ ಬ್ರಷ್ ಅಲ್ಲಿ. ಇಷ್ಟೇ ವ್ಯತ್ಯಾಸ ಇದೆ ಚಿತ್ರದಲ್ಲೂ. ಅದೇ ಚಿತ್ರದ ವೈಖರಿ ಒಂದೇ ಇರುತ್ತೆ, ಚಿತ್ರದಲ್ಲಿ ಏನು ವ್ಯತ್ಯಾಸ ಕಾಣಬಾರಲ್ಲ. ಮತ್ತೆ ಈ ಗಂಜೀಫಾ ಸರ್, ಅದು ಎಕ್ಸಾಕ್ಟ್ ಆಗಿ ಗಾಂಧೀಪಾ ಅಂತ ಒಂದು ಉದ್ದೇಶ ಅಂದ್ರೆ ಮೊದಲಿಗೆ ಮೈಸೂರು ಅರಮನೆಯಲ್ಲಿ ಗಾಂಧೀಪಾ ಅಂತ ಪ್ರಾರಂಭ ಆಯಿತು ಅಂತ ಗೊತ್ತಾಗುತ್ತೆ. ಅಲ್ಲೇನಂದ್ರೆ ಮೈಸೂರಲ್ಲಿ ಈಗ ಇಸ್ಪೀಟ್ ಇದೆಯಲ್ಲ, ಇಸ್ಪೀಟ್ ಎಲೆ ತರನೇ ಗಾಂಧೀಪಾ ಲಿಸ್ ಅಂತ ತಗೊಳ್ಬೇಕು. ಅದು ಇಸ್ಪೀಟ್ ಇರುತ್ತೆ, ಅದರ ಮೇಲೆ ರಾಮ ಕೃಷ್ಣ ಶಿವ ಎಲ್ಲ ಚಿತ್ರಗಳಿರುತ್ತೆ. ಅದೇ ನಿಜವಾಗ್ಲೂ ಮೆಚ್ಕೋಬೇಕಾಗುತ್ತೆ, ಯಾಕೆಂದ್ರೆ ನಾನು ಇಟ್ಕೊಂಡು ಇದು ಮಾಡುವಾಗ ನೀವು ರಾಮನ್ ಹಾಕಿದ್ರೆ ಅದಕ್ಕೆ ಸರಿಯಾಗಿ ನಾನು ಸೀತೆನೋ ಏನೋ ಇಡಬೇಕು. ಈ ತರ ಅವರು ಗಾಂಧಿ ಪಲ್ಲಿಯನ್ನ ಬಳಸ್ಕೊಂಡಿದ್ರು. ಅದನ್ನೇ ಬ್ರಿಟಿಷರು ಬಂದ ಮೇಲೆ ಅದನ್ನ ಇಸ್ಪೀಟ್ ಎಲೆ ಹೇಳ್ತಾರ ಮಾಡ್ಕೊಂಡ್ರೆ. ಅದಕ್ಕೆ ಮೂಲ ಗಾಂಧಿ ಕಲೆನೆ. ಆದ್ರೆ ಅದು ಚಿಕ್ಕದಾದ್ರೂ ಅದರಲ್ಲಿ ಈಗ ಸರಸ್ವತಿ ದೇವಿ ಮಾಡಿರ್ತಾರೆ, ದೇವಿ ಚಿತ್ರ ಇದನ್ನ ಹಾಕ್ಬೇಕಂದ್ರೆ ರಾಮ ಹಾಕಿದ್ರೆ ಅದು ದೇವಿ ಪಕ್ಕ ಇಟ್ಕೊಂಡು ಅದು ಸೀತೆಗೆ ಒಳಗೇನೆ. ರಾಮ ಲಕ್ಷ್ಮಣ ಇದು ನಾರಾಯಣ ಇಟ್ಟು ಅದಕ್ಕೂ ಲಕ್ಷ್ಮಿ ಒಳಗೇನೆ. ಈ ತರ ಕೆಲವೇನು ಅಂದ್ರೆ ಅವರಲ್ಲಿ ವ್ಯತ್ಯಾಸಗಳಿರ್ತಂತೆ ಚಿತ್ರಗಳನ್ನು ಬಳಸೋ ಆಗೋದು. ಅದು ರಾಜಮಂತ್ರದಲ್ಲಿ ಬಂದಂತ ಕಲೆ ಅದು ಗಂಜಿ ಪಕ್ಕದೆ. ಅದೇ ಈಗ ಅಷ್ಟು ಚಿಕ್ಕದಾಗಿ ಎಲ್ಲರೂ ಕಂಡು ಬರ್ತಾ ಇಲ್ಲ. ಅದೇ ಕೆಲವರು ಆ ತರ ವರ್ಕ್ ಮಾಡೋರಿದ್ದಾರೆ, ಕೆಲವು ಇಷ್ಟಿಷ್ಟೇ ಸೈಜ್ ಮಾಡ್ತಾರೆ ಚಿಕ್ಕದಾಗಿ, ಅಷ್ಟೇ ನಾಟಕ ವರ್ಕ್ ಮಾಡ್ತಾರೆ. ಅಂದ್ರೆ ಅವ್ರ ಗಾಂಧಿ ಪಲ್ಲೆ ತರ ಆಕೃತಿ ಅಂತ ಏನ್ ಮಾಡಲ್ಲ, ಪೇಂಟಿಂಗ್ಗೆ ಕಳಿಸ್ಕೊಂತಾರೆ. ಆ ತರನು ವರ್ಕ್ ಆಗಿದೆ. ಅವರು ಕೂಡ ಮೈಸೂರು ಶೈಲಿ ತಗೊಳ್ತಾರೆ. ಆದ್ರೆ ಈಗೇನಂದ್ರೆ ಮೈಸೂರು ಶೈಲಿ ಗೋಲ್ಡ್ ಶೀಟ್ ಸಿಗೋದು ಕಮ್ಮಿ ಆಗಿದೆ, ಮಾಡೋರು ಇಲ್ಲ ಮಾಡ್ಕೊಡೋರು ತುಂಬಾ ಕಷ್ಟ ಆಗೋದ್ರಿಂದ ಸಿಗೋದು ಕಷ್ಟ ಆಗೋದ್ರಿಂದ ಈಗೇನ್ ಮಾಡ್ತಿದ್ದಾರೆ ಅಂದ್ರೆ ಟ್ಯಾಂಡ್ಯೂರ್ ಶೀಟ ಬಳಸ್ತಿದ್ದಾರೆ. ಆ ಟ್ಯಾಂಡ್ಯೂರ್ ಶೀಟ್ ಶೈನಿಂಗ್ ಇರುತ್ತೆ, ಒಂಥರ ಇತ್ತಾಗ ಎಫೆಕ್ಟ್ ಅಲ್ಲಿ ಶೈನಿಂಗ್ ಕೊಡುತ್ತೆ. ಇದು ಗೋಲ್ಡ್ ಎಫೆಕ್ಟ್ ಅಲ್ಲಿ ಕೊಡೋದು ಅಂದ್ರೆ ಮೈಸೂರಿಂದು ಶೈಲಿನೇ ಇತ್ತು. ಅದ್ರಿಂದ ಅದು ಸಿಗದೇ ಇರೋದ್ರಿಂದ ಈಗೆಲ್ಲರೂ ಟ್ರೆಡಿಷನಲ್ಗೆ ಟ್ಯಾಂಡ್ಯೂರ್ ಶೀಟ ಬಿಡುತ್ತಾರೆ. ತುಂಬಾ ತುಂಬಾ ಧನ್ಯವಾದಗಳು ಸರ್, ನಿಮ್ಮ ನಾಲೆಡ್ಜ್ ಮತ್ತೆ ನಿಮ್ಮ ಅನುಭವನ ಶೇರ್ ಮಾಡಿದ್ದು ಮತ್ತೆ ಜನಗಳಿಗೆ ಒಂದು ರೀತಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಹೀಗೆ ಮುಂದುವರಿದಾಗಿ ನಿಮ್ಮ ಕಲಾ ಸ್ಥಿತಿ ರಚನೆ ಮಾಡ್ತಾ ಇರೋದು ಮೊದಲಿಗೆ ನಮ್ಮ ಗುರುಗಳು ಹೇಳ್ಕೊಟ್ಬಿಟ್ಟಿದ್ದು ಏನಂದ್ರೆ ಯಾವ್ದೇ ಸಂಗೀತ ಇರ್ಬೋದು, ಒಂದು ಡ್ಯಾನ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಫೋಕ್ಸ್ ಸ್ಟೈಲಿ ಇರ್ಬೋದು, ಯಾವುದೇ ಒಂದು ಇದಾದರೂ ಅದರಲ್ಲಿ ಅದರದೇ ಆದಂಥ ಒಂದು ವೈಶಿಷ್ಟ್ಯ ಇರ್ತವೆ. ನಮಗೆ ಅದಕ್ಕೆ ಅರ್ಥ ಕಾಣ್ಬೋದು ಏನು ತಿಳಿಸ್ತಾರೆ ಅಂತ.
ಆದ್ರೆ ಆ ನಿರ್ಜನರಲ್ಲೂ ಇರುತ್ತೆ. ಇವಾಗ ನಮ್ಗೆ ಎಷ್ಟೇ ಹೇಳಿದ್ರು ನಮ್ಮ ಕರ್ನಾಟಕ ಇಲ್ಲಿ ಮೈಸೂರು ಬೆಂಗಳೂರು ಅಂತ ಅಷ್ಟು ಗೊತ್ತಾಗಲ್ಲ. ಆದ್ರೆ ಉಡುಪಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಅವ್ರಿಗೆ ನಮ್ಮಿದು ಅವ್ರಿಗೆ ಇಷ್ಟ ಆಗಲ್ಲ. ಸಪ್ಪೆ ಅಂತಾರೆ, ಡ್ರಾಮಾ ಸಪ್ಪೆ ಅಂತಾರೆ. ಅವ್ರಿಗೆ ನೀವು ಯಕ್ಷಗಾನದಲ್ಲೇ ಬರ್ಬೋದು. ಕರೆಂಟ್ ಯಕ್ಷಗಾನಕ್ಕಾಗಿ ಅವರ ರಾತ್ರಿ ಎಲ್ಲ ಕೂತಿರ್ತಾರೆ. ಆ ಯಕ್ಷಗಾನದ ಕಲೆಗಾರರು ಕೂಡ ಅಷ್ಟೇ ಚಾಣಕ್ಯರಿರ್ತಾರೆ. ಇವರೇನೋ ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡೋ ಶಕ್ತಿ ಅವ್ರಿಗೂ ಇರುತ್ತೆ. ಅದಾಗಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಒಂದೊಂದು ಕಲೆನೂ ಕೂಡ ಒಂದೊಂದು ಇದಿರುತ್ತೆ. ಹಾಗೆ ನಮ್ಮ ಪೇಂಟಿಂಗ್ ಅಲ್ಲೂ ಬೇಕಾದಷ್ಟು ಕಲೆಗಳಿದೆ.